ರಾಮನಗರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಜಂಟಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ, ರಾಮನಗರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ನಡೆಸಿರುವಂತಹ ಪ್ರತಿಭಟನೆ. ಕಾರಣ ಏನು ಅಂತಂದ್ರೆ, ರಾಮನಗರ ತಾಲೂಕಿನ ಹಳ್ಳಿಮಾಳ ವ್ಯವಸಾಯೋತ್ಪನ್ನ ಮಾರುಕಟ್ಟೆಯ ಚುನಾವಣೆ ಪದೇ ಪದೇ ಮುಂದೂಡಿಕೆಯಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರ ನಿರ್ದೇಶನದ ಅನ್ವಯ ಚುನಾವಣೆಯನ್ನು ಮುಂದೂಡಿಕೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಆ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು, ಎಲೆಕ್ಷನ್ ನಡೆಸಿ ಅಂತ. ಇವರು ಹೇಳ್ತಾ ಇರೋದು ಅಂದರೆ ಜೆ ಡಿ ಎಸ್ನ ಕಾರ್ಯಕರ್ತರು ಅಥವಾ ಜೆ ಡಿ ಎಸ್ನ ನಾಯಕರು ಹೇಳ್ತಾ ಇರೋದು, ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ ಅನ್ನು ಮುಂದೂಡ್ತಾ ಇದ್ದಾರೆ. ಸೊ ಆದ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಡಿ ಸಿ ಬರಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿ. ಮೋಹನ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಪದೇ ಪದೇ ಎಲೆಕ್ಷನ್ ಮುಂದೂಡಿಕೆಯಾಗ್ತಾ ಇದೆ ಅಂತಂದ್ರೆ ಏನ್ ಕಾರಣ, ಇದಕ್ಕೇನ್ ರೀಸನ್ ಕೊಡ್ತಾ ಇದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಾವು ಮತ್ತೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿರೋದು, ಡಿ ಸಿ ಅಥವಾ ಎ ಡಿ ಸಿ ಸ್ಥಳಕ್ಕೆ ಬರಬೇಕು ಅಂತ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶ ಇದ್ದಿದ್ದು ಯಾವುದು ಅಂತಂದ್ರೆ, ಹಳ್ಳಿ ಮಾಳದಲ್ಲಿರುವಂತ
ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಇದರ ಚುನಾವಣೆ ಏನಾಗಬೇಕಿತ್ತು ನಿಗದಿಯಂತೆ, ಆದರೆ ಅದನ್ನ ಪದೇ ಪದೇ ಮುಂದೂಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಅನ್ನುವಂಥ ಆರೋಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.